ಎಂದಿನಂತೆ ಮೇಷದಿಂದ ಮೀನದವರೆಗೆ ಹನ್ನೆರಡು ರಾಶಿಗಳ ಶುಭಾಶುಭ ಫಲಗಳನ್ನು ಹಾಗೂ ಸರಳವಾದಂತಹ ಪರಿಹಾರಗಳನ್ನು ಗಮನಿಸ್ತಾ ಹೋಗೋಣ ಮೊದಲು ಮೇಷರಾಶಿ ಮೇಷರಾಶಿಯವರು ತಾಯಿಯವರ ಆಶೀರ್ವಾದದ ಮೂಲಕ ಈ ದಿವಸ ಎಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡಿ ಶುಭವಾಗುವಂಥದ್ದು ಆ ಮಾತೃಶಕ್ತಿ ಅಷ್ಟು ಫಲಪ್ರದಾಯಕವಾಗಿರತಕ್ಕಂಥದ್ದು ತಾಯಿಯ ಆಶೀರ್ವಾದ ಬಹಳ ಮುಖ್ಯವಾಗುವಂಥದ್ದು ಮನಸ್ಸಿನಲ್ಲಿ ಈ ದಿವಸ ಹೊಸ ಹೊಸ ಆಲೋಚನೆಗಳು ಬರುತ್ತೆ ಆದರೂ ಕೂಡ ನಿಮಗೆ ಯಾವುದು ಯೋಗ್ಯವೋ ಯಾವುದು ಸಾಧ್ಯವೋ ಆ ಕೆಲಸಗಳನ್ನು ಮಾತ್ರ ನೀವು ಮಾಡುವುದಕ್ಕೆ ಮುಂದಾಗಬೇಕಾಗತ್ತೆ ವಿನಾಕಾರಣ ಯಾವುದೋ ಅಪಮಾನವನ್ನು ನಷ್ಟವನ್ನು ಹೊಂದತಕ್ಕಂಥದ್ದು ಸರಿಯಾಗಿರುವುದಿಲ್ಲ ಖರ್ಚನ್ನು ಸರಿಯಾಗಿ ಗಮನಿಸಿ ಆದಾಯಕ್ಕೆ ತಕ್ಕಂತಹ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮವಾಗಿರುತ್ತೆ ಮನೆಯಲ್ಲಿ ಪರಸ್ಪರ ವಿವಾದಗಳು ಉಂಟಾಗತ್ತೆ ಆದರೆ ನಿಮ್ಮ ಮನಸ್ಸನ್ನು ವಿವಾದದ ಕಡೆಗೆ ಕೊಡದೇ ಇರುವಂತಹ ಮನಸ್ಥಿತಿಯನ್ನು ನೀವು ಬೆಳೆಸ್ಕೊಳ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಈ ದಿವಸ ಸಾಲವನ್ನು ಮಾಡಬಾರ್ದು ಯಾಕೆ ಅಂತಂದರೆ ಇವತ್ತು ಮಾಡಿದಂತಹ ಸಾಲ ಏನಿದೆ ಅದನ್ನು ತೀರಿಸಲಿಕ್ಕೆ ಬಹಳ ಪರಿಶ್ರಮ ಪಡಬೇಕಾದಂತಹದ್ದು ಉಂಟಾಗತ್ತೆ ಕೆಂಪು ವಸ್ತ್ರವನ್ನು ಧಾರಣೆ ಮಾಡಿ ಈ ದಿವಸ ಶುಭವಾಗುವಂತಹದ್ದು ಯಾಕೆ ಅಂತಂದರೆ ನಿಮ್ಮ ರಾಶಿಗೆ ಅನುಗುಣವಾದಂತಹ ಆ ಬಣ್ಣ ನಿಮಗೆ ಎಲ್ಲ ಕಡೆಗಳಲ್ಲಿಯೂ ಕೂಡ ಜೈವನ್ನ ತಂದುಕೊಳ್ಳಿ ಸೃಷ್ಟ ಮಂತ್ರ ಜಪದಿಂದ ನಿಮಗೆ ಶುಭ ಇದೆ ಆ ಮಂತ್ರವನ್ನು ಪಠನೆ ಮಾಡಿ ಅಥವಾ ಶ್ರವಣ ಮಾಡಿ ಶುಭವಾಗಲಿ ವೃಷಭರಾಶಿ ವೃಷಭರಾಶಿಯವರಿಗೆ ಈ ದಿವಸ ಒಂದೇ ಸಮಯದಲ್ಲಿ ಎರಡು ಮೂರು ಕೆಲಸಗಳಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತೆ ಇದರಿಂದ ನಿಮಗೆ ಶುಭವಿದೆ ಇದನ್ನು ನೋಡಿ ನಿಮ್ಮ ಕೆಲಸದ ಸಾಮರ್ಥ್ಯವನ್ನು ನೋಡಿ ನಿಮ್ಮ ಮೇಲಿನವರು ಅಥವಾ ನಿಮ್ಮ ಅಧಿಕಾರಿಗಳು ನಿಮಗೆ ಇನ್ನೂ ಬೇರೆ ಬೇರೆ ಜವಾಬ್ದಾರಿಯುತವಾದಂತಹ ಕೆಲಸಗಳನ್ನು ನಿಮಗೆ ವಹಿಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತೆ ಅಂತಹ ಸಾಮರ್ಥ್ಯ ನಿಮ್ಮಲ್ಲಿ ಇರುತ್ತೆ ಅದನ್ನು ಹಾಗೆ ಬೆಳೆಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಕಾರ್ಯನಿಮಿತ್ತವಾಗಿ ಇವತ್ತು ನೀವು ಪ್ರಯಾಣವನ್ನು ಮಾಡಬಹುದು ಆ ಪ್ರಯಾಣವೂ ಕೂಡ ನಿಮಗೆ ಶುಭವನ್ನು ನೀಡುವಂಥದ್ದು ವಿದ್ಯಾರ್ಥಿಗಳು ಗಂಭೀರವಾದಂತಹ ವಿಷಯಗಳನ್ನು ಅಧ್ಯಯನ ಮಾಡಲಿಕ್ಕೆ ಈ ದಿವಸ ಅವಕಾಶ ಇದೆ ಅದನ್ನು ಸದುಪಯೋಗ ಮಾಡಿಕೊಳ್ಳಿ ಜೊತೆಗೆ ದಾಂಪತ್ಯ ಜೀವನ ಸುಖಮಯವಾಗಿರ್ತಕ್ಕಂಥದ್ದು ವಿನಾಕಾರಣ ಮಾತುಗಳನ್ನು ಆಡ್ತಾ ಆ ಒಂದು ಸಾಮರಸ್ಯವಾಗಿರಬೇಕಾದಂತಹ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ಅಂತ ಈ ಮೂಲಕ ಹೇಳಬೇಕಾಗತ್ತೆ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಕೆಲಸಗಾರರು ಇದ್ದರೆ ಅವರಿಗೆ ಸ್ವಲ್ಪ ತೊಂದರೆ ಇದೆ ಅವರುಗಳ ಬಗ್ಗೆ ಹೆಚ್ಚಿನ ಜಾಗ್ರತೆಯನ್ನು ವಹಿಸಿ ಇಲ್ಲದೇ ಇದ್ದರೆ ನಿಮಗೂ ಕೂಡ ಅದು ತೊಂದರೆಯನ್ನು ಉಂಟು ಮಾಡಬಹುದು ಶಿಂಶುಮಾರ ಮಂತ್ರವನ್ನು ಜಪ ಮಾಡಿ ಶುಭವಾಗುವಂತಹ ಸೂಚನೆಗಳಿದೆ ಒಳ್ಳೆಯದಾಗಲಿ ಮಿಥುನ ರಾಶಿ ಹಣಕಾಸಿನ ಸಮಸ್ಯೆಯಿಂದ ಕೆಲವು ಕೆಲಸಗಳು ಅರ್ಧಕ್ಕೆ ನಿಂತು ಹೋಗ್ಬೋದು ಅಥವಾ ಸ್ಥಗಿತವಾಗಬಹುದು ಇದರ ಜೊತೆಗೆ ಕಾರ್ಯಕ್ಷೇತ್ರದಲ್ಲಿ ಕೆಲವು ವಿಚಾರಗಳ ಅರಿವಿಲ್ಲದೆ ಕೆಲವು ಕೆಲಸಗಳು ನಿಂತು ಹೋಗ್ಬೋದು ನೀವು ಯಾವ ಕೆಲಸವನ್ನು ಮಾಡಬೇಕು ಅಂತ ಹೊರಟಿದ್ದೀರೋ ಅಥವಾ ಯಾವ ಕೆಲಸಕ್ಕೆ ಸಂಕಲ್ಪವನ್ನು ಮಾಡಿದ್ದೀರೋ ಆ ಕೆಲಸದ ಬಗ್ಗೆ ಪರಿಪೂರ್ಣವಾದಂತಹ ಅರಿವು ನಿಮಗಿರಬೇಕಾಗತ್ತೆ ಇಲ್ಲದಿದ್ದರೆ ನಷ್ಟವಾಗಬಹುದು ಅಥವಾ ನೀವು ಸಂಕಲ್ಪ ಮಾಡಿದಂತಹ ಕೆಲಸ ಗುರಿ ಮುಟ್ಟೋದಕ್ಕೆ ಅವಕಾಶವನ್ನು ಕೊಡದೇ ಇರತಕ್ಕಂತಹದ್ದಾಗತ್ತೆ ಕುಟುಂಬದ ಕೆಲವು ಸದಸ್ಯರ ಸ್ವಭಾವದಿಂದ ನಿಮಗೆ ಮಾನಸಿಕವಾಗಿ ಬೇಸರವಾಗುತ್ತೆ ಇದೇನಪ್ಪ ನಾನು ನೋಡಿದರೆ ಎಲ್ಲ ಕಡೆಯಲ್ಲೂ ಕೂಡ ಗೌರವವನ್ನು ಕಾಪಾಡಿಕೊಂಡು ಬರ್ತಾ ಇದ್ದೇನೆ ಇವರು ಈ ರೀತಿಯಲ್ಲಿದ್ದಾರೆ ಅಂತಕ್ಕಂತಹ ಮಾತು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರಿ ನಿಮ್ಮ ಮನಸ್ಸಿಗೆ ಬೇಸರವಾಗತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಪೂರ್ವಿಕರ ಅಂದರೆ ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ಯಾವುದೋ ಒಂದು ರೀತಿಯ ತಿರುವನ್ನು ಪಡ್ಕೊಳ್ಳುವಂಥದ್ದಿದೆ ಅದರಿಂದ ನಿಮಗೆ ಮುಂದಿನ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶವಾಗುವಂಥದ್ದು ಸಮಾಜದಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳುವುದಕ್ಕೆ ತುಂಬ ಪ್ರಯತ್ನವನ್ನು ಮಾಡಬೇಕಾಗತ್ತೆ ನೀವು ಎಷ್ಟೇ ಪರಿಶ್ರಮ ಪಟ್ಟರೂ ಕೂಡ ಸಮಾಜದಲ್ಲಿ ಅಥವಾ ನೀವು ಕೆಲಸ ಮಾಡ್ತಕ್ಕಂತಹ ಒಂದು ಕಾರ್ಯಕ್ಷೇತ್ರದಲ್ಲಿ ಯಾರೂ ಕೂಡ ನಿಮ್ಮನ್ನು ಗುರುತಿಸುವುದಿಲ್ಲ ಹಾಗಾಗಿ ನಿಮ್ಮ ಮನಸ್ಸಿಗೆ ಬೇಸರ ಇರುವಂಥದ್ದು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಮತ್ತು ವೈದ್ಯರಿಗೆ ಈ ದಿವಸ ಶುಭ ಫಲವಿದೆ ಅದನ್ನು ಸರಿಯಾದಂತಹ ರೀತಿಯಲ್ಲಿ ನಿಮ್ಮದಾಗಿಸಿಕೊಳ್ಳಿ ಕಾಮಧೇನು ಮಂತ್ರವನ್ನು ಪಠನೆ ಮಾಡಿ ಶುಭವಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಈ ದಿವಸ ನಿಮಗಿದೆ ಶುಭವಾಗಲಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರು ವಿದೇಶ ಪ್ರಯಾಣವನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೆ ಈ ದಿವಸ ಶುಭವಿದೆ ನಿಮ್ಮ ಪ್ರಯತ್ನ ಸಫಲವಾಗುವಂತಹ ಸೂಚನೆಗಳಿದೆ ಜೊತೆಗೆ ಸಂಬಂಧಿಕರಲ್ಲಿ ಬಹು ಜನಪ್ರಿಯತೆಯನ್ನು ನೀವು ಗಳಿಸ್ತಕ್ಕಂತಹ ದಿವಸ ಇದಾಗಿದೆ ಸಾಮಾಜಿಕ ಕಾರ್ಯ ಹಾಗೆ ಜನಸೇವೆಯಲ್ಲಿ ಬಹಳ ಉತ್ಸುಕರಾಗಿ ಕೆಲಸವನ್ನು ಮಾಡತಕ್ಕಂತಹ ಯೋಗ ನಿಮ್ಮನ್ನು ಹುಡುಕೊಂಡು ಬರುತ್ತೆ ಕೈ ಹಾಕಿದ ಕೆಲಸಗಳೆಲ್ಲವೂ ಕೂಡ ಪೂರ್ಣವಾಗತಕ್ಕಂತಹ ಸೂಚನೆಗಳಿದೆ ಹಾಗಾಗಿ ನೀವು ಯಾವುದೇ ಕೆಲಸವನ್ನು ಈ ದಿವಸ ಮಾಡಬೇಕು ಅಂತ ಹೊರಟರೂ ಕೂಡ ಜಯಶೀಲರಾಗ್ತೀರಿ ಬಹಳ ಸಮಾಧಾನವನ್ನು ಪಟ್ಟುಕೊಳ್ತಕ್ಕಂತಹದ್ದು ಮನೋರಂಜನೆಯನ್ನು ಅನುಭವಿಸುವ ಮೂಲಕ ಸಂತೋಷವನ್ನು ಹೊಂದುತ್ತೀರಿ ಅಂತ ಹೇಳಿ ಹೇಳಬೇಕಾಗತ್ತೆ ಅಂತಹ ಸುಸಮಯ ನಿಮ್ಮ ಪಾಲಿಗೆ ಒದಗಿ ಬರುವಂತಹದ್ದು ಚಿಕ್ಕ ಮಕ್ಕಳ ಬಗ್ಗೆ ಗಮನವನ್ನು ಹರಿಸಿ ಇಲ್ಲದೇ ಇದ್ದರೆ ಮಕ್ಕಳಿಗೆ ತೊಂದರೆ ಆಗ್ತಕ್ಕಂತಹ ಅಥವಾ ಸಮಸ್ಯೆ ಆಗ್ತಕ್ಕಂತಹ ಸೂಚನೆ ಇದೆ ವಿಶೇಷವಾಗಿ ನಿಮಗೆ ಅನುಕೂಲವನ್ನು ನೋಡಿಕೊಂಡು ಸಮಯವನ್ನು ಗಮನಿಸಿ ಹನ್ನೆರಡು ಬಾರಿ ಅಶ್ವತ್ಥ ವೃಕ್ಷಕ್ಕೆ ಅಥವಾ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ ಶುಭವಾಗಲಿ